ನಮಸ್ಕಾರಗಳು, ನಾನು ಬಸವರಾಜ್ ತಮ್ಮೆಲ್ಲರಿಗೂ ಕನ್ನಡ ಎಕ್ ಟು ಟೀಚರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು 2ನೇ ತರಗತಿ ಸವಿ ಕನ್ನಡ ಪಾಠ 9 ಮೂರು ಕಲ್ಲುಗಳು ಗದ್ಯಪಾಠ, ಈ ಒಂದು ಗದ್ಯಪಾಠದ ಪ್ರಶ್ನೋತ್ತರಗಳನ್ನು ತಮ್ಮೆಲ್ಲರಿಗೂ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ತಾವು ನಮ್ಮ ಕನ್ನಡ ಎಕ್ ಟು ಟೀಚರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬೆಲ್ಲನ್ನು ಒತ್ತಿ. ಸರಿ, ಹಾಗಾದರೆ ನಾವು ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ. ಇಲ್ಲಿ ಅಭ್ಯಾಸ ಈ ಪ್ರಶ್ನೆಗಳಿಗೆ ಉತ್ತರ ಹೇಳಿರಿ. ಪ್ರಶ್ನೆ 1, ಶಿಲ್ಪಿ ಮೂರು ಕಲ್ಲುಗಳನ್ನು ಏಕೆ ತಂದನು? ಉತ್ತರ, ಮೂರ್ತಿಗಳನ್ನು ಕೆತ್ತಲು ತಂದನು ಅಂತ ಬರಿಬೇಕು. ಪ್ರಶ್ನೆ 2, ಶಿಲ್ಪಿಯು ಕಲ್ಲನ್ನು ಕೆತ್ತಲು ಏನನ್ನು ಬಳಸಿದನು? ಉತ್ತರ, ಉಳಿ ಮತ್ತು ಸುತ್ತಿಗೆ ಬಳಸಿದನು ಅಂತ ಬರಿಬೇಕು. ಪ್ರಶ್ನೆ 3, ಯಾವ ಕಲ್ಲು ಸುಂದರ ಮೂರ್ತಿಯಾಯಿತು? ಉತ್ತರ, ಪೆಟ್ಟು ತಡೆದುಕೊಂಡವನು ಅಂತ ಇದೆ. ಅಂದರೆ ಪೆಟ್ಟು ತಡೆದುಕೊಂಡ ಕಲ್ಲು ಮೂರ್ತಿಯಾಗಿ ತಯಾರಾಯಿತು. ಪ್ರಶ್ನೆ 4, ಮೊದಲೆರಡು ಕಲ್ಲುಗಳನ್ನು ಕೊನೆಗೆ ಏನೆಂದು ತೀರ್ಮಾನಿಸಿದವು? ಉತ್ತರ, ನನ್ನನ್ನೂ ಸಹ ಸುಂದರವಾಗಿ ಮೂರ್ತಿಯನ್ನಾಗಿ ಮಾಡು, ನಾವು ಪೆಟ್ಟುಗಳನ್ನು ಸಹಿಸಿಕೊಳ್ಳುತ್ತೇವೆ ಅಂಥೇಳಿ ತೀರ್ಮಾನ ಮಾಡಿದವು. ಓಕೆ, ಇನ್ನು ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1, ಮೊದಲನೆಯ ಕಲ್ಲು ಶಿಲ್ಪಿಗೆ ಏನೆಂದು ಹೇಳಿತು? ಉತ್ತರ, ಏಟನ್ನು ಸಹಿಸಲಾರೆ, ನನ್ನನ್ನು ಬಿಟ್ಟು ಬಿಡು ಅಂತ ಹೇಳಿತು. ಪ್ರಶ್ನೆ 2, ಮೂರನೆಯ ಕಲ್ಲು ಹೇಗೆ ಸುಂದರ ಮೂರ್ತಿಯಾಯಿತು? ಉತ್ತರ, ತಾಳ್ಮೆಯಿಂದ ಎಲ್ಲ ಏಟುಗಳನ್ನು ಸಹಿಸಿಕೊಂಡು ಸುಂದರ ಮೂರ್ತಿಯಾಗಿ ತಯಾರಾಯಿತು. ಹೌದಾ? ಇನ್ನು ಪ್ರಶ್ನೆ 3, ಜನರು ಏನನ್ನು ಕಣ್ತುಂಬ ನೋಡಿ ಆನಂದಿಸಿದರು? ಉತ್ತರ, ಮೂರ್ತಿಯ ಸೌಂದರ್ಯವನ್ನು ನೋಡಿ ಆನಂದಿಸಿದರು. ಓಕೆ, ಇನ್ನು ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ಇಲ್ಲಿ ಈ ಮಾದರಿಯಂತೆ ಪದಗಳನ್ನು ಕೂಡಿಸಿ ಬರೆ. ಮಾದರಿ, ಮೂರ್ತಿ ಪ್ಲಸ್ ಹಣ್ಣು ಈಜ್ಕೊಳ್ ಟು ಮೂರ್ತಿಯನ್ನು, ಶಿಲ್ಪಿ ಪ್ಲಸ್ ಹಣ್ಣು ಈಜ್ಕೊಳ್ ಟು ಶಿಲ್ಪಿಯನ್ನು, ಸುತ್ತಿಗೆ ಪ್ಲಸ್ ಹಣ್ಣು ಈಜ್ಕೊಳ್ ಟು ಸುತ್ತಿಗೆಯನ್ನು. ಓಕೆ, ಗೊತ್ತಾಯ್ತಲ್ವ ನಿಮಗೆ? ಇನ್ನು ಈ ಖಾಲಿ ಬಿಟ್ಟಿರುವ ಜಾಗಗಳಲ್ಲಿ ಸರಿಯಾದ ಪದ ತುಂಬಿ. ಪ್ರಶ್ನೆ 1, ಒಬ್ಬ ಶಿಲ್ಪಿ ಸುಂದರವಾದ ಟಿಂಬ ಕೆತ್ತಲು ಮೂರು ಕಲ್ಲುಗಳನ್ನು ತಂದನು. ಉತ್ತರ, ಮೂರ್ತಿ. ಪ್ರಶ್ನೆ 2, ಆ ಕಲ್ಲು ತಾಳ್ಮೆಯಿಂದ ಎಲ್ಲ ಟಿಂಬ ಸಹಿಸಿಕೊಂಡಿತು. ಉತ್ತರ, ಏಟುಗಳನ್ನು. ಪ್ರಶ್ನೆ 3, ಜನರು ಶಿಲ್ಪಿಯನ್ನು ಬಾಯಿ ತುಂಬ ಟಿಂಬ. ಉತ್ತರ, ಹೊಗಳುತ್ತಿದ್ದರು. ಓಕೆ, ಇನ್ನು ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಏನಿದೆ ಅಂತ, ಕೊಟ್ಟಿರುವ ವಾಕ್ಯಗಳನ್ನು ಘಟನೆಗೆ ಅನುಸಾರವಾಗಿ ಅನುಕ್ರಮವಾಗಿ ಬರೆಯಿರಿ. ಓಕೆ, ನಾವು ಮೊದಲು ಓದೋಣ, ಆಮೇಲೆ ಅನುಕ್ರಮವಾಗಿ ಬರೆಯೋಣ. ಜನರು ಮೂರು ಶಿಲ್ಪಗಳ ಸೌಂದರ್ಯವನ್ನು ಕಣ್ತುಂಬ ನೋಡಿ ಆನಂದಿಸಿದರು. ಅಯ್ಯೋ ಶಿಲ್ಪಿಯೇ, ನಾನು ಏಟನ್ನು ಸಹಿಸಲಾರೆ, ನನ್ನನ್ನು ಬಿಟ್ಟು ಬಿಡು ಎಂದಿತು. ಆ ಕಲ್ಲು ತಾಳ್ಮೆಯಿಂದ ಎಲ್ಲ ಏಟುಗಳನ್ನು ಸಹಿಸಿಕೊಂಡಿತು. ಶಿಲ್ಪಿಯು ಸಂತೋಷದಿಂದ ಒಪ್ಪಿ ಅವುಗಳನ್ನು ಸುಂದರವಾದ ಮೂರ್ತಿಗಳಾಗಿ ಮಾಡಿದನು. ಇದು ಈ ವಾಕ್ಯಗಳು ಘಟನೆಗೆ ಅನುಸಾರವಾಗಿ ಬರೀಬೇಕಾದರೆ, ಕ್ರಮವನ್ನು ಕೊಡಬೇಕಾದ್ರೆ 1ನೇ ಕ್ರಮಾಂಕ ಬರುತ್ತೆ. ಇದು ಇಲ್ಲಿ ಬರೆದಿದ್ದೀನಿ, ಅಯ್ಯೋ ಶಿಲ್ಪಿಯೇ, ನಾನು ಏಟನ್ನು ಸಹಿಸಲಾರೆ, ನನ್ನನ್ನು ಬಿಟ್ಟು ಬಿಡು ಎಂದಿತು. 2ನೇ ವಾಕ್ಯ, ಆ ಕಲ್ಲು ತಾಳ್ಮೆಯಿಂದ ಎಲ್ಲ ಏಟುಗಳನ್ನು ಸಹಿಸಿಕೊಂಡಿತು. 3ನೇ ವಾಕ್ಯ, ಶಿಲ್ಪಿಯು ಸಂತೋಷದಿಂದ ಒಪ್ಪಿ ಅವುಗಳನ್ನು ಸುಂದರವಾದ ಮೂರ್ತಿಗಳಾಗಿ ಮಾಡಿದನು.
ನಾಲ್ಕನೇ ವಾಕ್ಯ, ಜನರು ಮೂರು ಶಿಲ್ಪಗಳ ಸೌಂದರ್ಯವನ್ನು ಕಣ್ತುಂಬ ನೋಡಿ ಆನಂದಿಸಿದರು. ಒಂದು, ಎರಡು, ಮೂರು, ನಾಲ್ಕನೇ ನಂಬರು. ಓಕೆ, ಅದೇ ವಾಕ್ಯಗಳನ್ನು ಇಲ್ಲಿ ಕೆಳಗಡೆ ಬರೆದಿದ್ದೇನೆ. ಓಕೆ, ಇನ್ನು ಮುಂದಿನ ಅಭ್ಯಾಸ. ಊ, ಗೆರೆ ಎಳೆದ ಪದ ಓದಿ ಮತ್ತು ಬರೆಯಿರಿ. ಒಂದೆದ್ದು, ಮೂರ್ತಿಗಳನ್ನು ಕೆತ್ತಲು ಮೂರು ಕಲ್ಲುಗಳನ್ನು ತಂದನು. ಮೂರು. ಎರಡನೇದ್ದು, ಅದಕ್ಕೆ ನೂರಾರು ಪೆಟ್ಟುಗಳನ್ನು ಹಾಕಿದನು. ನೂರಾರು. ಮೂರನೇದ್ದು, ಮೂರನೆಯ ಕಲ್ಲಿಗೆ ಸಾವಿರಾರು ಪೆಟ್ಟುಗಳನ್ನು ಹಾಕಿದನು. ಸಾವಿರಾರು. ಓಕೆ, ಇಲ್ಲಿ ಚಟುವಟಿಕೆ ಏನು ಕೊಟ್ಟಿದ್ದಾರೆ, ವೃತ್ತಪತ್ರಿಕೆಗಳಲ್ಲಿ ಬರುವ ಐತಿಹಾಸಿಕ ಸ್ಥಳಗಳ ಚಿತ್ರಗಳನ್ನು ಸಂಗ್ರಹಿಸಿ ಇಲ್ಲಿ ಅಂಟಿಸಿ ಅಂತ ಹೇಳಿದ್ದಾರೆ. ಹಾಗೆ ಮಾಡಿ ವಿದ್ಯಾರ್ಥಿಗಳೇ. ಪ್ರಿಯ ವಿದ್ಯಾರ್ಥಿಗಳೇ, ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಪಾಠ 10, ಸತ್ಯವಂತ ಬಾಲಕ ಗದ್ಯಪಾಠ, ಈ ಗದ್ಯಪಾಠದ ಪ್ರಶ್ನೋತ್ತರಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ತಾವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ನಿಮ್ಮ ಸ್ನೇಹಿತರಿಗೂ ಕೂಡ ಹೇಳಬೇಕು ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ.